नमस्कार न्यूज फर्स्ट लाइव के स्वागत नान सबा हकीम प्रमुख सुद्दिगळन्नु नोडोण मोदलिगे हेडलाइन्स चंद्रयान मूररल्ली केलस माडिद विज्ञानी कोनेयसरु एन वलरमति हृदयाघातदिंद सावु रॉकेट लॉन्च वेळे काउंटडाउन गे धनियाग्ता इद्द विज्ञानिय ध्वनि इन्नु नेनपु मात्र समुद्र मंथन के रेडियागिद्द चित्रतंडदल्लि बिरुकु समुद्रम सिनिमा हार्ड डिस्क कोडदे छायाग्राहकनिंद निर्मापकरिगे बेदरिके ऋषिकेश विरुद्ध चन्नम्मन केरे अच्चुकट्टु ठाणेयल्लि निर्मापकि राजलक्ष्मी दूर तमिळुनाडिगे केआरएस नीरु रिलीज्गे हेच्चिद आक्रोश मंड्य रक्षणा वेदिकेयिंद विभिन्न होराट मिनरल वाटर अल्लि नाटि माडि विनूतन प्रतिभटने कावेरी माते प्रतिमेगे हालिन अभिषेक सुप्रीम कोर्ट तीर्पु नम्म पर बरलेंदु प्रार्थने कस्तूरी कर्नाटक जनपर वेदिकेयिंद सरकारद विरुद्धवू आक्रोश कावेरी होराटक्के धुमुकिद्रू कष्ट धुमुकदिद्रू कष्ट जनर बळि होगदिद्रे भविष्यक्के समस्ये होराटक्किळिद्रे केंद्रद नायकर विरुद्ध माताडबेकु कावेरी विचारदल्लि इक्कट्टिगे सिलुकिद बिजेपि ರಾಜ್ಯದಲ್ಲಿ ಒಂದರ ಮೇಲೊಂದು ಬಿಜೆಪಿಗೆ ಹಿನ್ನಡೆ ಗ್ಯಾರಂಟಿ ಹೊಡೆತದ ಬೆನ್ನಲ್ಲೇ ಹೋರಾಟಗಳಲ್ಲೂ ಹಿಂದೇಟು ಇದೆಲ್ಲದರ ಮಧ್ಯೆ ಆಪರೇಷನ್ ಹಸ್ತದ ಚಿಂತೆ ಲೋಕಸಭಾ ಕದನಕ್ಕೂ ಮುನ್ನ ಕಮಲ ಪಡೆಗೆ ಭಾರಿ ಟೆನ್ಷನ್ ಇಂದು ಬರ ಘೋಷಣೆ ಸಂಬಂಧ ಮಹತ್ವದ ಸಭೆ ಸಚಿವ ಕೃಷ್ಣ ಬೈರೇಗೌಡ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಉಪಸಮಿತಿಯ ಚರ್ಚೆ ಸಮೀಕ್ಷಾ ವರದಿಗಳ ಅವಲೋಕಿಸಿ ಬರಪೀಡಿತ ತಾಲೂಕುಗಳ ಪಟ್ಟಿ ಘೋಷಣೆ ಹಾವೇರಿ ಜಿಲ್ಲೆಯಲ್ಲಿ ಬರದ ಛಾಯೆ ಸ್ವಂತ ಖರ್ಚಲಿ ಮೋಡ ಬಿತ್ತನೆಗೆ ಮುಂದಾದ ರಾಣೆಬೆನ್ನೂರು ಶಾಸಕ ಪ್ರಕಾಶ್ ಕೊಳಿವಾಳ್ ಮೂರು ದಿನಗಳ ಕಾಲ ನಡೆಯಲಿದೆ ಮೋಡ ಬಿತ್ತನೆ ಬೆಂಗಳೂರಿನ ಅಪರಾಧ ತಡೆಯೋದಕ್ಕೆ ಕೋಕಾ ಕಾಯ್ದೆ ಅಸ್ತ್ರ ಪ್ರಯೋಗ ಮಹೇಶ್ ಕೊಲೆ ಪ್ರಕರಣದ ಆರೋಪಿಗಳ ಮೇಲೂ ಇದೆ ಪ್ರಹಾರ 18 ಆರೋಪಿಗಳ ಕೋಕಾದಡಿ ಲಾಕ್ ಪ್ರಜ್ವಲ್ ರೇವಣ್ಣ ಸಂಸದ ಸ್ಥಾನ ಅನರ್ಹ ಸಿಂಹಾಸನಕ್ಕೆ ತಾತನ ಎಂಟ್ರಿ ಹಾಸನ ಕ್ಷೇತ್ರದಿಂದ ಮಾಜಿ ಪ್ರಧಾನಿ ದೇವೇಗೌಡರ ಸ್ಪರ್ಧೆ ಮಾಡುತ್ತಾರೆ ಜನ್ಮಭೂಮಿಯಿಂದಲೇ ಸ್ಪರ್ಧೆಗೆ ದೊಡ್ಡ ಗೌಡರ ಮೇಲೂ ಹೆಚ್ಚಿದ ಒತ್ತಡ ದಕ್ಷಿಣ ಭಾರತದಲ್ಲಿ ಸಿದ್ದರಾಮಯ್ಯ ಹವಾ ಜೋರು ತಮಿಳುನಾಡು ಮಹಾರಾಷ್ಟ್ರ ನಂತರ ತೆಲಂಗಾಣದಲ್ಲಿ ಸಿದ್ದರಾಮಯ್ಯಗೆ ಭಾರಿ ಡಿಮ್ಯಾಂಡ್ ಹಿಂದುಳಿದ ವರ್ಗಗಳ ಸಮಾವೇಶಕ್ಕೆ ಕರ್ನಾಟಕ ಸಿಎಂಎ ಚೀಫ್ ಗೆಸ್ಟ್ ಗವರ್ನರ್ಗೂ ಸೈಬರ್ ವಂಚಕರ ಹಾವಳಿ ಥಾವರ್ಚಂದ್ ಗೆಹ್ಲೋಟ್ ಹೆಸರಲ್ಲಿ ನಕಲಿ ಫೇಸ್ಬುಕ್ ಖಾತೆ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಯಿಂದ ದೂರು ದಾಖಲು ಸೈಬರ್ ಕ್ರೈಂ ಠಾಣೆಯಲ್ಲಿ ಎಫ್ಐಆರ್ ದೇವನಹಳ್ಳಿಯ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿಯಲ್ಲಿ ಬೃಹತ್ ಭ್ರಷ್ಟಾಚಾರ ಇಬ್ಬರು ಪಿಡಿಒಗಳ ಸೇರಿ ಕೋಟಿ ಕೋಟಿ ಲೂಟಿ ಕುಮಾರ್ ವೆಂಕಟೇಶ್ ಇನಾಮದಾರ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಸೆಪ್ಟೆಂಬರ್ 8 ರಿಂದ 10 ರವರೆಗೆ ದೆಹಲಿಯಲ್ಲಿ ಜಿ20 ಶೃಂಗಸಭೆ ಸ್ಥಳದಲ್ಲಿ ಪ್ರತಿಷ್ಠಾಪನೆಯಾಗಲಿದೆ ನಟರಾಜ ವಿಗ್ರಹ ವಿದೇಶಿ ಗಣ್ಯರಿಗೆ ಭಾರತದ ಕಲೆ ಸಂಸ್ಕೃತಿ ಪರಂಪರೆಯ ಅನಾವರಣ ರಾಯಚೂರಲ್ಲಿ ಸ್ತ್ರೀ ಶಕ್ತಿಗೆ ಪುರುಷ ಬಲ ಬಸ್ ಸೀಟ್ ಹಿಡಿಯಲು ಮಹಿಳೆಗೆ ಹೆಗಲು ಕೊಟ್ಟ ಯುವಕ ಮುಗಿಯದ ಸೀಟು ಹಿಡಿಯೋ ಸಾಹಸಗಳು ಉದಯನಿಧಿ ಸ್ಟಾಲಿನ್ ಹೇಳಿಕೆಗೆ ದೇಶಾದ್ಯಂತ ತೀವ್ರ ಖಂಡನೆ ಹಿಂದೂಪರ ಸಂಘಟನೆಗಳಿಂದ ಆಂದೋಲನ ರಾಷ್ಟ್ರವ್ಯಾಪಿ ಸ್ಟಾಲಿನ್ ಪುತ್ರನ ವಿರುದ್ಧ ದೂರು ದಾಖಲಿಸಲು ನಿರ್ಧಾರ ದೇವಭೂಮಿ ಉತ್ತರಾಖಂಡ್ನಲ್ಲಿ ಹಿಮಧಾರೆ ಹಿಮಪಾತದಿಂದ ಜರ್ಜರಿತವಾದ ಕೇದಾರನಾಥ್ ದೃಶ್ಯ ಕಂಡು ದೇವರ ದರ್ಶನಕ್ಕೆ ಆಗಮಿಸಿದ್ದ ಭಕ್ತಾದಿಗಳು ಭಯಭೀತ ಸ್ಪೇನ್ನಲ್ಲಿ ಭಾರಿ ಮಳೆಗೆ ಪ್ರವಾಹ ಪರಿಸ್ಥಿತಿ ಕಣ್ಮುಂದೆ ಕೊಚ್ಚಿ ಹೋಗ್ತಿವೆ ಕಾರು ವಾಹನಗಳು ಮೆಟ್ರೋ ಟ್ರೈನ್ ಒಳಗೂ ನೀರು ನುಗ್ಗಿ ಅವಾಂತರ ವಜ್ರದ ಮಾರುಕಟ್ಟೆಯಲ್ಲಿ ಹಾಡ ಹಗಲೇ ಪುಂಡಾಟ ಕೊರಿಯರ್ ವಾಹನದಲ್ಲಿ
ಗನ್ ತೋರಿಸಿ ದರೋಡೆ. ಕಳ್ಳರ ವಾಹನವನ್ನ ಚೇಸ್ ಮಾಡಿ ಹೆಡೆಮುರಿ ಕಟ್ಟಿದ ಪೊಲೀಸರು. ಪುನೀತ್ ಸ್ಮರಣಾರ್ಥ ಅರಿವು ಕಾರ್ಯಕ್ರಮ. ಒಂದೂವರೆ ವರ್ಷದಿಂದ ದೇಶಾದ್ಯಂತ ಸೈಕಲ್ ಸವಾರಿ. ಸೈಕ್ಲಿಸ್ಟ್ ಸೆಲ್ವನ್ ರನ್ನ ಬರಮಾಡಿಕೊಂಡ ಹನೂರು ತಹಶೀಲ್ದಾರ್ ಗುರುಪ್ರಸಾದ್.